ವಿರಾಮದ ಬಳಿಕ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ಪ್ರೀತಿ ಪಾತ್ರನಾಗಿ ಕೆಲಸ ಮಾಡಿದರು ಏನೋ ಕಾರಣದಿಂದ ನಮ್ಮ ದೇಶದ ಮೇಲೆ ಜಿಗುಪ್ಸೆ ಬಂದು ಅಲ್ಲಿಯ ಜಿಗುಪ್ಸೆ ಬಂದು ನಾನು ಬೇರೆ ದೇಶಕ್ಕೆ ಹೋದವನು ಪುನಃ ಈ ದೇಶಕ್ಕೆ ಮತ್ತೆ ಯಾಕೆ ಬರಬೇಕು ಅನ್ನುವ ಒಂದು ನನಗೆ ಒಂದು ಅಂಜಿಕೆ ಇತ್ತು ಅಲ್ಲಿ ನಮಗೆ ಬೇಕಾದಷ್ಟು ಹೇರಳ ಹಣ ಬರ್ತಾ ಇದೆ ಇಲ್ಲಿ ನಮಗೆ ಏನು ಹಣ ಬರುವುದಿಲ್ಲ ಸವಲತ್ತುಗಳಿಲ್ಲ ಸವಲತ್ತುಗಳಿಲ್ಲ ಇಲ್ಲಿ ಪುನಃ ನಾವು ಯಾಕೆ ಈ ನಮ್ಮ ದೇಶದ ಜನರೊಡಗೆ ನಾವು ಸ್ಟ್ರಗಲ್ ಮಾಡಬೇಕು ಅನ್ನುವ ಒಂದು ಭಾವನೆ ಇತ್ತು ಆದರೆ ನನ್ನ ಪ್ರೀತಿಯ ಗೌರವ ಜಸ್ಟಿಸ್ ಸದಾನಂದ ಹೆಗಡೆಯವರ ಮೇಲೆ ಇತ್ತು ಆಗ ನನಗೆ ವಿನಯ ಹೆಗಡೆಯವರು ಎನ್ ಆರ್ ಶೆಟ್ಟರು ಅಷ್ಟು ಪರಿಚಿತರಲ್ಲ ಆದರೆ ಅವರ ಮಗ ಸಂತೋಷ್ ಹೆಗಡೆ ಜಸ್ಟಿಸ್ ಕೆ ಎಸ್ ಹೆಗಡೆಯವರ ಮಗ ಸಂತೋಷ್ ಹೆಗಡೆ ತುಂಬ ಪರಿಚಿತರು ನಾವು ಬೆಂಗಳೂರಿನಲ್ಲಿರುವಾಗ ಅದೇ ಮಧ್ಯದಲ್ಲಿ ನನ್ನ ಹೆಂಡತಿಯ ತಾಯಿ ಅವರಿಗೂ ಸಹ ಕಾರ್ಕಳದವರವರು ಪುಷ್ಪಾವತಿ ಶೆಟ್ಟಿ ಅಂತ ಅವರು ಒಂದು ಮಾತು ಹೇಳಿದರು ಯಾಕೆ ನೀವೆಲ್ಲ ಬೇರೆ ಬೇರೆ ದೇಶಗಳಿಗೆ ಹೋಗಿ ಮಾಡೋದು ನಮ್ಮವರೇ ಒಂದು ಕಾಲೇಜ್ ಮಾಡ್ತಾ ಇದ್ದಾರೆ ಇಲ್ಲಿ ಮಾಡಿ ಇಲ್ಲಿ ಇರಿ ಊರಿನಲ್ಲಿ ಇರಿ ಅಂತ ಒಂದು ನಮಗೆ ಉಪದೇಶ ಕೊಟ್ಟರು ಈ ಹಿರಿಯವರ ಉಪದೇಶದಿಂದ ಹಾಗೂ ನನ್ನ ಪ್ರೀತಿ ಮತ್ತು ಗೌರವ ಕೆ ಎಸ್ ಹೆಗಡೆಯವರ ಮೇಲೆ ಇರುವುದರಿಂದ ನಾನು ಈ ಕಾಲೇಜ್ನಲ್ಲಿ ಪ್ರಿನ್ಸಿಪಾಲ್ ಆಗಿ ಜಾಯ್ನ್ ಆಗಲಿಕ್ಕೆ 1985 ಅಲ್ಲಿ ಒಪ್ಪಿಕೊಂಡೆ ಎವ್ರಿ ಬ್ಯಾಚ್ ಎವ್ರಿ ಡೇ ಎವ್ರಿ ಸ್ಟೂಡೆಂಟ್ ಎವ್ರಿ ಪೇರೆಂಟ್ಸ್ ಆಫ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ ಮೈ ಕಲೀಗ್ಸ್ ದ ಜರ್ನಿ ವಿತ್ ದೆಮ್ ವಾಸ್ ಫ್ಯಾಂಟಾಸ್ಟಿಕ್ ಫಾರ್ ಆಲ್ ದ 21 ಇಯರ್ಸ್ ವೇರ್ ಐ ವಾಸ್ ಅ ಡೀನ್ ಆಫ್ ದ ಕಾಲೇಜ್ ವಿ ಕುಡ್ ಸೀ ಓನ್ಲಿ ಅಪ್ ಆ್ಯಂಡ್ ಅಪ್ ದ ಪ್ರೋಗ್ರೆಸ್ of the institution, progress of my students, progress of my teachers, and much more, that whatever we have thought of, especially me, the welfare, the health care of rural population, I could do it with the help of every student who is in the institution. ಎಲ್ಲದಕ್ಕೂ ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ ಡಿಸಿಪ್ಲಿನ್ ಇಸ್ ದ ಗೇಟ್ ವೇ ಆಫ್ ಲರ್ನಿಂಗ್ ಖಂಡಿತ ಖಂಡಿತ ಅದಕ್ಕೆ ಪ್ರತಿಯೊಂದು ಮಕ್ಕಳು ಡಿಸಿಪ್ಲಿನ್ನಲ್ಲಿ ನಮ್ಮ ಕಾಲೇಜಿನಲ್ಲಿ ನಾವು ಹಲವು ಡಿಸಿಪ್ಲಿನ್ಗಳನ್ನು ನಾನು ಇಂಪ್ಲಿಮೆಂಟ್ ಮಾಡಿದ್ದೇನೆ ಇದೆಲ್ಲ ಇಂಪ್ಲಿಮೆಂಟ್ ಮಾಡುವಾಗ ನಾನು ನನ್ನ ಒಂದು ಸ್ವಂತ ಬುದ್ಧಿಯಿಂದ ಮಾಡಲಿಲ್ಲ ನನ್ನ ಆಲೋಚನೆಯನ್ನು ಆ ಮಕ್ಕಳ ಪೇರೆಂಟ್ಸ್ಗೆ ಇಟ್ಟು ಪೇರೆಂಟ್ಸ್ಗಳ ಸಮ್ಮತಿಯ ಮೇಲೆ ಪ್ರತಿಯೊಂದು ಡಿಸಿಪ್ಲಿನ್ಗಳನ್ನು ನಾನು ನಮ್ಮ ಕಾಲೇಜಲ್ಲಿ ಮಾಡಿದೆ ಯಾಕಂದರೆ ನನಗೆ ಡಿಸಿಪ್ಲಿನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವಿದೌಟ್ ಡಿಸಿಪ್ಲಿನ್ ದೆರ್ ಇಸ್ ನೋ ಲರ್ನಿಂಗ್ ಅಂತ ನನ್ನ ಒಂದು ಅಭಿಪ್ರಾಯ ಖಂಡಿತ ಖಂಡಿತ ಹಾಗಾಗಿ ನನ್ನ ಫಸ್ಟ್ ಎಫರ್ಟ್ ಈಸ್ ಸ್ಟೂಡೆಂಟ್ಸನ್ನು ಡಿಸಿಪ್ಲಿನ್ನಲ್ಲಿ ತಂದು ಡಿಸಿಪ್ಲಿನ್ ಅಂದರೆ ನೀವು ಕೇಳ್ಬೋದು ಏನು ಇದು ಡಿಸಿಪ್ಲಿನ್ ಇಲ್ಲದಿದ್ದ ಕಾಲೇಜ್ ಯಾವುದು ಅಂತ ಕೇಳ್ಬೋದು ಎಲ್ಲ ಕಾಲೇಜಲ್ಲೂ ಡಿಸಿಪ್ಲಿನ್ ಇದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ನನ್ನದೇ ಒಂದು ಡಿಸಿಪ್ಲಿನನ್ನು ನಾನು ಇನ್ಸ್ಟಿಟ್ಯೂಟ್ ಮಾಡಿದ್ದೇನೆ ಯಾಕಂದರೆ ಅವರು ಸ್ಟಡೀಸಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕು ಅವರ ಪ್ರೆಸೆಂಟೇಷನಲ್ಲಿ ಗೌರವಯುತವಾಗಿರಬೇಕು ಅಂದರೆ ಡ್ರೆಸ್ಸಲ್ಲಾಗಲಿ ಸರಿ ನಡತೆಯಲ್ಲ ನಡವಳಿಕೆಯಲ್ಲಿ ಹಾಗೆ ಅವರಿಗೆ ಬರುವ ಪೇಷಂಟ್ಗಳ ಮೇಲೆ ಪ್ರೀತಿ ವಾತ್ಸಲ್ಯಿರಬೇಕು ಕರುಣೆಯಿಂದ ಅವರು ಕೆಲಸ ಮಾಡಬೇಕು ಪೇಷಂಟ್ಗಳಿಂದ ಅವರು ರೆಸ್ಪೆಕ್ಟ್ ತೊಗೊಳ್ಬೇಕು ಬೇರೆ ಫೆಲೋ ಸ್ಟೂಡೆಂಟ್ಸು ಅಥವಾ ಟೀಚರ್ಸಿಂದ ರೆಸ್ಪೆಕ್ಟ್ ತೊಗೊಳ್ಬೇಕು ಅಂತ ಒಂದು ಮತ್ತೆ ಅದಲ್ಲದೆ ನನಗೆ ನನ್ನೊಳಗೆ ಒಂದು ಭಯ ಈಗಿನ ಕಾಲದಲ್ಲಿ ಹಲವು ಯುವಕ ಯುವತಿಯರು ತಪ್ಪು ದಾರಿ ಎಳಿತಾರೆ ಸರಿ ಖಂಡಿತ ಆ ತಪ್ಪು ದಾರಿಯಲ್ಲಿ ಅವರು ಹೋಗಿ ಸಿಕ್ಕಿ ಬೀಳ್ತಾರೆ ಆ ಸಿಕ್ಕಿ ಬೀಳುವವರ ಜೊತೆಯಲ್ಲಿ ಹೋಗಬಾರ್ದು ಇವರು ಸಿಕ್ಕಿ ಬೀಳಬಾರ್ದು ಅನ್ನುವ ವಿಷಯದಲ್ಲಿ ಹಲವು ಥರದ ನಾನು ನನ್ನ ಶಿಸ್ತು ಪಾಲನೆಗೋಸ್ಕರ ಕಾನೂನುಗಳನ್ನು ಅವರ ಪೇರೆಂಟ್ಸ್ಗಳ ಸಮ್ಮತಿಯ ಮೇಲೆ ನಾನು ಇಡಿಸಿದ್ದೆ ನಾನು ಒಂದು ಪೊಲೀಸ್ ಆಫೀಸರ್ನ ಹಾಗೆ ಕಾರ್ಯನಿರ್ವಹಿಸುವುದು ಆದರೆ ಇದಕ್ಕೆಲ್ಲ ಅವರವರ ಪೇರೆಂಟ್ಸ್ಗಳ ಸಮ್ಮತಿಯಲ್ಲಿದೆ ಸರ್ ಇಷ್ಟೆಲ್ಲ ಶಿಸ್ತಿನ ಚೌಕಟ್ಟನ್ನ ಅಲ್ಲಿ ಅಳವಡಿಸಿದ್ರು ಕೂಡ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದೀರಿ ಇದು ಹೇಗೆ ಸಾಧ್ಯ ಆಯ್ತು ಸರ್ ಇವತ್ತಿಗೆ ಯಾರಲ್ಲಿ ಕೇಳಿದ್ರು ಕೂಡ ತಮ್ಮನ್ನ ಒಂದು ರೀತಿಯಲ್ಲಿ ಹೃದಯ ಮಂದಿರದಲ್ಲಿ ಆರಾಧಿಸ್ತಾ ಇದ್ದಾರೆ ಅಲ್ಲಿ ನಾನು 100 ಮಕ್ಕಳು ಕಾಲೇಜಿನಲ್ಲಿ ಸೇರಿದರೆ ಅಥವಾ 500 ಮಕ್ಕಳು ಕಾಲೇಜಿನಲ್ಲಿ ಇದ್ದರೆ ಅವರು 500 ಅಂತ ಸಂಖ್ಯೆಯಲ್ಲಿ ಹೋಗ್ತಾ ಇಲ್ಲ ನನ್ನ ದಿನನಿತ್ಯ ನಾನು ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತಿಯೊಂದು ಸ್ಟೂಡೆಂಟ್ಸನ್ನು ನಾನು 500 ಜನ ಇರ್ಬೋದು 500 ಸಲ ಅವರ ಬಗ್ಗೆ ಆಲೋಚನೆ ಮಾಡ್ತೇನೆ ಅವರಿಗೇನು ಸಹಾಯ ಮಾಡಬೇಕು ಅಂತ ನೋಡ್ತೇನೆ ನಾವು ಶಿಸ್ತಲ್ಲಿ ಇರ್ಬೋದು ನಾವು ಅವರಿಗೆ ಗದರಿಸಬಹುದು ಅವರಿಗೆ ಕೈ ಎತ್ತಬಹುದು
ಏನು ಮಾಡಿದರೂ ಸಹ ನಾವು ಅವರ ಒಳ್ಳೆಯದಕ್ಕೋಸ್ಕರ ನಾನು ಮಾಡುತ್ತಾ ಇದ್ದೇನೆ ಅಂತ ಅವರ ಮನವರಿಕೆ ಆಗಬೇಕು ಈಗ ನಾನು ಒಂದು ಕಾಲೇಜಿನಲ್ಲಿ ಹುಡುಗರು ಎಲ್ಲರೂ ಮಧ್ಯಾಹ್ನ ಹೊತ್ತಿನಲ್ಲಿ ಲೈಬ್ರರಿಯಲ್ಲಿ ಬಂದು ಕೂತ್ಕೊಳ್ಳಬೇಕು 4 ಗಂಟೆಯಿಂದ 8 ಗಂಟೆವರೆಗೆ ಪರೀಕ್ಷೆ ಇದು ಲೈಬ್ರರಿಯಲ್ಲಿ ಕೂತು ಓದಬೇಕು ಓದಿದಕ್ಕೆ ನೀವು ಅದಕ್ಕೆ ಸರಿಯಾಗಿ ಒಂದು ಪ್ರೂಫ್ ಕೊಡಬೇಕು ಅಂತ ಹೇಳಿ ನಾನು ಒಂದು ಕಾನೂನು ಮಾಡಿ ಇದರಲ್ಲಿ ಬರದೇ ಇದ್ದವರನ್ನ ಹೇಗೆ ಕಂಟ್ರೋಲ್ ಮಾಡ್ತೀರಿ ನೀವು ನಾನು ಹಾಸ್ಟೆಲ್ಗೆ ರೂಮ್ ರೂಮಿಗೆ ಹೋಗಿ ಪ್ರತಿ ದಿವಸ ಯಾರು ಹೋಗ್ತಾ ಇದ್ದಾರೆ ಯಾರು ಹೋಗೋದಿಲ್ಲ ಅವರ ಹಾಗೆ ಅವರವರ ಮನೆಯಲ್ಲಿ ಬರದೇ ಇದ್ದ ಮಕ್ಕಳಿಗೆ ಅವರಿಗೆ ಫೋನ್ ಮಾಡಿ ಅವರ ತಂದೆ ತಾಯಿಗಳಿಗೆ ವಿಷಯ ತಿಳಿಸ್ತಾ ಇದ್ದೇನೆ ಹೀಗಾಗಿ ಪ್ರತಿಯೊಬ್ಬ ಹುಡುಗರಿಗೂ ಒಂದು ತರದ ನನ್ನಲ್ಲಿ ಭಯ ಆ ಭಯವನ್ನು ನಿವಾರಣೆ ಆಗೋದು ಹೇಗೆ ಅಂತ ಹೇಳಿದರೆ ಅವರು ಸಕ್ಸೆಸ್ ಆದ ಅವರ ನಡವಳಿಕೆ ಅವರ ಬುದ್ಧಿವಂತಿಕೆ ಎಲ್ಲವನ್ನೂ ಉಪಯೋಗಿಸಿಕೊಂಡು ಅವರು ಉತ್ತಮ ಒಂದು ಡೆಂಟಲ್ ಸರ್ಜನ್ ಆಗಬೇಕು ಅಂತ ನನ್ನ ಆಸೆ